ಹಲೋ ಎವ್ರಿ ಒನ್ ವೆಲ್ಕಮ್ ಟು ಎಸ್ ಕೆ ರೆಸಿಪೀಸ್ ಆ್ಯಂಡ್ ಟಿಪ್ಸ್ ಲಾಗ್ ಇವತ್ತು ನಾನು ಚಿಕನ್ ಕೀಮಾ ಮಸಾಲ ಯಾವ ಥರ ಮಾಡೋದಂತ ನಿಮಗೆ ನಾನು ತೋರಿಸ್ತೇನೆ ತುಂಬ ಈಸಿಯಾಗಿ ಮಾಡುವಂಥದ್ದು ತುಂಬ ಟೇಸ್ಟ್ ಆಗಿರ್ತದೆ ಈ ಥರ ಸಲ ಮಾಡಿ ನೋಡಿ ನೀವು ನಂತರ ಇದನ್ನು ನಾವು ಚಪಾತಿಗೆ ರೋಟಿಗೆ ಮತ್ತು ಪರೋಟಕ್ಕೆಲ್ಲ ತುಂಬ ಚೆನ್ನಾಗಿರ್ತದೆ ಇದು ಅಥವಾ ನಾವು ಚಿಕನ್ ರೋಲ್ ತಗೊಳ್ತೇವಲ್ಲ ಅಂಗಡಿಗಳಲ್ಲಿ ಆ ಥರ ನಾವು ಮನೆಯಲ್ಲೇ ಚಿಕನ್ ಕೀಮಾ ಯೂಸ್ ಮಾಡಿಕೊಂಡು ಚಿಕನ್ ರೋಲ್ ಕೂಡ ಮಾಡ್ಕೊಳ್ಬೋದು ಇದು ತುಂಬ ಟೇಸ್ಟ್ ಆಗಿರ್ತದೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ತುಂಬ ಟೇಸ್ಟಾಗಿ ಮಾಡುವಂಥದ್ದು ಇದು ಯಾವ ಥರ ಮಾಡಿದ್ದೇನೆ ಅಂತ ನಿಮಗೆ ನಾನು ತೋರಿಸ್ತಾ ಹೋಗ್ತೇನೆ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೇನೆ ಇದು ಮನೆಯಲ್ಲೇ ನಾವು ತ ತಂದಿರುವಂಥದರಲ್ಲಿ ಸ್ವಲ್ಪ ಬೋನ್ಲೆಸ್ಸನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿರುವಂಥದ್ದು ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒಂದು ಎರಡೆರಡು ರೌಂಡ್ ತಿರುಗಿಸಿ ಈ ಥರ ಮಾಡ್ಕೊಂಡಿಟ್ಕೊಂಡಿದ್ದೇನೆ ನೋಡಿ ನಂತರ ಇದಕ್ಕೆ ಪೇಸ್ಟ್ ರೆಡಿ ಮಾಡಿಕೊಳ್ಳೋಣ ರುಬ್ಬಲಿಕ್ಕೆ ಒಂದು ಎರಡುಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಸಣ್ಣ ತುಂಡು ಶುಂಠಿ ನಂತರ ಒಂದು ದೊಡ್ಡ ಗಾತ್ರದ ಟೊಮೆಟೊವನ್ನು ನಾನಿಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿದ್ದೇನೆ ಮಿಕ್ಸಿಯಲ್ಲಿ ಹಾಕಿ ನಂತರ ನಾವು ಸ್ಪೈಸಸ್ ಪುಡಿ ಮಾಡಿಕೊಳ್ಬೇಕು ಈಗ ಮಿಕ್ಸಿ ಜಾರಿಗೆ ಒಂದು ಮೂರು ಸ್ಪೂನಷ್ಟು ನಾನಿಲ್ಲಿ ಕೊತ್ತಂಬರಿ ಕಾಳು ಹಾಕ್ತಾಯಿದ್ದೇನೆ ನಂತರ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ನಂತರ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಪೆಪ್ಪರ್ ಹಾಕ್ಕೊಂಡಿದ್ದೇನೆ ನಂತರ ಒಂದು ಆರರಿಂದ ಏಳು ಲವಂಗ ಒಂದು ಮೂರು ತುಂಡಷ್ಟು ಚಕ್ಕೆ ಇದನ್ನು ಪುಡಿ ಮಾಡ್ಕೊಳ್ಳೋಣ ನೋಡಿ ಇದು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ನಾನು ನೀವು ಪೌಡರ್ ಇದ್ದರೆ ಬೇಕಾದರೆ ಎಲ್ಲದರದ್ದು ಸಹ ಪೌಡರನ್ನು ಹಾಕ್ಕೊಳ್ಬೋದು ಈಗ ಒಂದು ಬಣಲೆಯನ್ನು ನಾನು ಬಿಸಿಗಿಟ್ಟಿದ್ದೇನೆ ಇದಕ್ಕೆ ಸ್ಪೂನಲ್ಲಿ ನಾನು ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಯಾಕಂದರೆ ಚಿಕನೆಲ್ಲ ಫ್ರೈ ಆಗೋದು ಎಣ್ಣೆಯಲ್ಲೇ ಅದಕ್ಕೋಸ್ಕರ ನೀರು ಹಾಕ್ಲಿಕ್ಕಿಲ್ಲ ನಂತರ ಸ್ವಲ್ಪ ಲವಂಗ ನಂತರ ಒಂದು ನಾಲ್ಕು ಏಲಕ್ಕಿ ನಂತರ ಒಂದು ಚಕ್ಕೆ ನಂತರ ಒಂದು ಅರ್ಧಷ್ಟು ಜೀರಿಗೆ ನಂತರ ಎರಡು ದೊಡ್ಡ ಗಾತ್ರದ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡಬೇಕಿದನ್ನು ನಂತರ ಒಂದು ಹಸಿ ಕ್ರಾಸ್ ಕಟ್ಟಿಂಗ್ ಮಾಡಿ ಹಾಕ್ಕೊಂಡಿದೆ ಇದೆಲ್ಲವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ನೋಡಿ ಚೆನ್ನಾಗಿ ಫ್ರೈ ಆಗಬೇಕದು ಹಸಿ ವಾಸನೆ ಪೂರ್ತಿಯಾಗಿ ಹೋಗು ನಂತರ ಇದಕ್ಕೆ ನಾನು ದೊಡ್ಡ ಗಾತ್ರದ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೇನೆ ಇದು ಆಪ್ಷನಲ್ ನೀವು ಹಾಕಲೇಬೇಕಂತೇನಿಲ್ಲ ಇದ್ದರೆ ಹಾಕ್ಕೊಳ್ಬೋದು ಅಥವಾ ನೀವು ಬೇರೆ ಯಾವುದಾದ್ರೂ ತರಕಾರಿ ಕ್ಯಾರೆಟ್ ಅಥವಾ ಏನಾದರೂ ಬೀನ್ಸ್ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳ್ಬೋದು ತುಂಬ ಟೇಸ್ಟ್ ಇದು ಈ ಥರ ಮಾಡಿದರೆ ಇದರದ್ದು ಕ್ಯಾಪ್ಸಿಕಮ್ದು ಕೂಡ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡಿಕೊಳ್ಳೋಣ ನಂತರ ಇದಕ್ಕೆ ನಾನು ಒಂದು ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೇನೆ ಖಾರ ಕಡಿಮೆ ಇದ್ದವರು ಒಂದು ಸ್ಪೂನ್ ಹಾಕ್ಕೊಳ್ಬೋದು ನಂತರ ಅರ್ಧ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಹಾಕ್ತಾ ಇದ್ದೇನೆ ನಂತರ ಈ ಗ್ರೈಂಡ್ ಮಾಡಿರುವಂತಹ ಸ್ಪೈಸಸ್ ಪೌಡರನ್ನು ಕೂಡ ಹಾಕ್ತಾ ಇದ್ದೇನೆ ನಾನು ಇದನ್ನೆಲ್ಲವನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಾವು ಇದು ಎಣ್ಣೆಯಲ್ಲೇ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಅದು ಸ್ಪೈಸಸ್ ಹಾಕುವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಬೇಕಿಲ್ಲದ್ರೆ ಸುಟ್ಟೋಗಿಬಿಡ್ತದೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಟೊಂದು ಎರಡು ನಿಮಿಷ ಫ್ರೈ ಮಾಡಿದರೆ ಸಾಕು ನಂತರ ಇದಕ್ಕೆ ನಾನು ಇಲ್ಲಿ ಟೊಮೆಟೊ ಪೇಸ್ಟ್ ಇಟ್ಕೊಂಡಿದ್ದೇನಲ್ಲ ಜಿಂಜರ್ ಗಾರ್ಲಿಕ್ ಮತ್ತು ಟೊಮೆಟೊವನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಕೂಡ ಇದ್ದೇನೆ ಇದನ್ನು ಕೂಡ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗುವ ತನಕ ನಂತರ ಆ ಟೊಮೆಟೊದು ಕಲರ್ ಚೇಂಜ್ ಆಗುವ ತನಕ ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕು ಅದು ಪೂರ್ತಿಯಾಗಿ ಎಣ್ಣೆ ಬಿಟ್ಕೊಳ್ತದೆ ಮಸಾಲೆ ಫ್ರೈ ಆದ ನಂತರ ಪೂರ್ತಿಯಾಗಿ ಅದು ಎಣ್ಣೆ ಬಿಟ್ಕೊಳ್ತದೆ ಅಲ್ಲಿ ತನಕ ಫ್ರೈ ಆಗಬೇಕು ಅದು ಚೆನ್ನಾಗಿ ನೋಡಿ ಇಲ್ಲಿ ಫ್ರೈ ಆಗಿದೆ ನಂತರ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ನೀವು ಟೇಬಲ್ ಸಾಲ್ಟ್ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಕಲ್ಲುಪ್ಪು ಹಾಕ್ಕೊಂಡಿದ್ದೇನೆ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾನಿಲ್ಲಿ ಕೀಮಾವನ್ನು ಹಾಕ್ತಾ ಇದ್ದೇನೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕಿಂತ ಬೇಕಾದರೆ ನಾವು ಕೀಮಾನೇ ಮಾಡಬೇಕಂತಾದರೆ ನಾವು ಚಿಕನ್ ಸ್ಟಾಲಲ್ಲಿ ಹೋಗಿ ಕೀಮಕ್ಕೋಸ್ಕರ ಕಟ್ ಮಾಡಿಕೊಡಿ ಅಂತ ಹೇಳಿದ್ರೆ ಅವರು ಸಣ್ಣಕ್ಕೆ ಸಣ್ಣ ಸಣ್ಣಕ್ಕೆ ಹೆಚ್ಚಿ ಕೊಡ್ತಾರೆ ನಾವಿಲ್ಲಿ ಸ್ವಲ್ಪ ಚಿಕನನ್ನು ತೆಗೆದಿಟ್ಟು ಈ ಥರ ಮಾಡಿರೋದ್ರಿಂದ ನಾವು ಮನೆಯಲ್ಲೇ ಗ್ರೈಂಡ್ ಮಾಡ್ತಾ ಇದ್ದೇವೆ ಇದು ತಂದಿರುವ ಚಿಕನಲ್ಲೇ ಸ್ವಲ್ಪ ನಾವು ತೆಗ್ದಿಟ್ಟು ಈ ಥರ ಮಾಡಿಕೊಳ್ಳೋದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚಿಕನನ್ನು ಹಾಕಿದ ನಂತರ ಇದನ್ನು ಒಂದು ಐದು ನಿಮಿಷಗಳ ಕಾಲ ಆ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಇದನ್ನು ಮುಚ್ಚಿಟ್ಟು ಒಂದು ಐದು ನಿಮಿಷ ಇಟ್ಟರೆ ಅದರ ನೀರೆಲ್ಲ ಚೆನ್ನಾಗಿ ಬಿಟ್ಕೊಳ್ತದದು ಚೆನ್ನಾಗಿ ನೀರು ಬಿಟ್ಕೊಳ್ಬೇಕದು ಮತ್ತು ಬೇಗ ಬೇಯುತ್ತೆ ಕೂಡ ಇದು ಪೂರ್ತಿ ನೀರು ಸ್ವಲ್ಪ ಡ್ರೈ ಆಗಬೇಕು ಇನ್ನೂ ಸ್ವಲ್ಪ ಡ್ರೈ ಆಗಲಿ ನೋಡಿ ಐದು ನಿಮಿಷದ ನಂತರ ಈ ಥರ ನೀರು ಬಿಟ್ಕೊಂಡಿದೆ ಇದು ಪೂರ್ತಿ ಡ್ರೈ ಆಗಬೇಕು ಇನ್ನೂ ಸ್ವಲ್ಪ ಡ್ರೈ ಆಗೋ ತನಕ ನಾನಿಲ್ಲಿ ಇದ್ದೇನೆ ನೋಡಿ ಇದು ಡ್ರೈ ಆಗಿದೆ ಎಣ್ಣೆ ಕೂಡ ಪೂರ್ತಿಯಾಗಿ ಬಿಟ್ಕೊಂಡಿದೆ ನೋಡಿ ಹಿಂಗೆ ನಾನು ತೋರಿಸ್ತಾ ಇದ್ದೇನೆ ತುಂಬ ಚೆನ್ನಾಗಿ ಬಂದಿದೆ ಕೂಡ ನೋಡಿ ಇಲ್ಲಿಗೆ ರೆಡಿ ಆಯಿತು ಜಸ್ಟ್ ಒಂದು ಟೆನ್ ಮಿನಿಟಲ್ಲಿ ಈ ಚಿಕನ್ ಕೀಮ ರೆಡಿ ಆಗ್ತದೆ ತುಂಬ ಈಸಿ ಕೂಡ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿದರೆ ಇಲ್ಲಿಗೆ ಚಿಕನ್ ಕೀಮ ಮಸಾಲ ರೆಡಿ ಆಗ್ತದೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ತಂದಿರುವಂತಹ ಚಿಕನಲ್ಲೇ ಸ್ವಲ್ಪ ಸಪ್ರೇಟ್ ಮಾಡಿ ಇಟ್ಕೊಂಡು ನಾವು ಈ ಥರ ಚಿಕನ್ ಕೀಮಾ ಮಸಾಲ ಮಾಡಿದರೆ ನಮಗೆ ಚಿಪ್ಪ ಚಪಾತಿಗೆ ರೋಟಿಗೆ ಎಲ್ಲದಕ್ಕೂ ಒಂದು ಚೆನ್ನಾಗಿರ್ತದಿದು ತುಂಬ ಟೇಸ್ಟ್ ಆಗಿರುವಂತಹ ಚಿಕನ್ ಕೀಮಾ ರೆಡಿ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾನು ನಿಮಗೆ ಈ ಚಿಕನ್ ಕೀಮಾ ರೆಸಿಪಿಯನ್ನು ನಿಮಗೆ ನಾನು ತೋರಿಸ್ತಿದ್ದೇನೆ ಇವತ್ತಿನ ಈ ನನ್ನ ಈ ರೆಸಿಪಿ ನಿಮಗಿಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಎಲ್ಲರಿಗೂ ತಿಳಿಸಿ ಓಕೆ ಥ್ಯಾಂಕ್ ಯು